ನಾನು ಶುರು ಮಾಡಿದ ಮೇಲೆ ನನ್ನ ಮಗ ಕಾಲೇಜ್ ಓದ್ತಿದ್ದವನು, ಅವನೇನು ಮಾಡ್ದ, ಅವನು ಇವ್ನಿಂಗ್ ಕಾಲೇಜ್ ಸೇರ್ಕೊಂಡು ನಾನು ಇದನ್ನೇ ವೃತ್ತಿಯಾಗಿ ತೊಗೊಳ್ತೀನಿ. ಯಾವುದೋ ಪ್ರಾಡಕ್ಟ್ನ ಯಾರೋ ಸೇಲ್ ಮಾಡೋದು ಬದಲು ನಮ್ಮದೇ ಪ್ರಾಡಕ್ಟ್ನ ಸೇಲ್ ಮಾಡೋದು ಅವ್ನು ಶುರು ಮಾಡ್ದೆ. ಬಿಡುವ ಸಮಯ ಮಕ್ಕಳು ದೊಡ್ಡವರಾದ್ರು ಅಂತ ಅಂದ್ಕೊಂಡು ಶುರು ಮಾಡಿದ್ದು ಈಗೇನಾಗಿದೆ, ಅದೇ ವೃತ್ತಿಯಾಗಿ ಮಕ್ಕಳಿಗೆ ವೃತ್ತಿ, ಮೈದನೂ ವೃತ್ತಿಯಾಗಿ ಅದೇ ನಮ್ಮ ಜೀವನಕ್ಕೆ ಆಧಾರ ಆಗಿ ಅನಿವಾರ್ಯನೂ ಆಗಿದೆ. ಅದೆಲ್ಲ ಬಿಡೋ ಬಿಡಪ್ಪ, ಸಿಂಪಲ್ ಆಗಿದ್ದು ಅಂತಂದ್ರೆ ಮಾಡೋದು, ಕಲ್ತಿರೋ ವಿದ್ಯೆನೇ ಮತ್ತೊಂದು ಮಾಡೋಣ ಅಂತ ಇದನ್ನು ಶುರು ಮಾಡಿ. ಹಾಗಾಗಿ ಲಾಭ ಕಡಿಮೆ ಆದ್ರೂ ಸಲ ಕಸ್ಟಮರ್ ಉಳ್ಕೋಬೇಕು ಅನ್ನೋದು ಇವತ್ತಿನ ಉದ್ದೇಶ. ಹುಡುಕೊಂಡು ಬರ್ತಾರೆ, ನೆನ್ನೆನೂ ಬಂದು ಹೇಳಿದ್ರೆ ಅಮ್ಮ ನೀವು ಹೇಳ್ದಂಗೆ ಮಾಡಿದ್ವಿ, ಅದೇ ಸ್ಟೈಲಲ್ಲಿ ಬಂದಿದೆ ಸಾಂಬಾರ್ ರಸಮ್ ದೇವಸ್ಥಾನ ಸ್ಟೈಲಲ್ಲಿ ಬಂದಿದೆ ಅಂತ ಫೋನ್ ಮಾಡಿ ತಿಳಿಸ್ತಾರೆ. ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಅಡುಗೆ ಮಾಡಬೇಕು ಅಂದ್ರೆ ಪಟಾಪಟ್ ಅಡುಗೆ ಆಗ್ಬೇಕು ಅಂದ್ರೆ ನಮ್ಗಿರೋ ಆಪ್ಷನ್ ಏನು ಹೇಳಿ? ತಿಳಿಸಾರು. ಸೊ ತಿಳಿಸಾರು ಅಂದಿದ್ರೆ ಅಡುಗೆ ರುಚಿಕರವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಅದೇ ತಿಳಿಸಾರು ಮಾಡ್ಬೇಕಂದ್ರೆ ಒಂದೊಳ್ಳೆ ಮಸಾಲೆ ಬೇಕು ಅಲ್ವಾ? ಸೊ ಇವರೊಬ್ಬರನ್ನ ನಾನು ನಿಮ್ಗೆ ಪರಿಚಯ ಮಾಡ್ತೀನಿ. ಇವರು ಟೈಲರಿಂಗ್ ಮಾಡೋದನ್ನ ಬಿಟ್ಟು ಈಗ ಈ ಒಂದು ಮಸಾಲೆ ಹುಡಿಯನ್ನ ಖುದ್ದು ಅವರೇ ಪ್ರಿಪೇರ್ ಮಾಡ್ತಾರೆ. ಇದು ಒಂದೇ ಅಲ್ಲ, ಸಾಕಷ್ಟು ಆಪ್ಷನ್ ಕೂಡ ಇದೆ. ಸೊ ಆ ಬಿಸ್ನೆಸ್ ಅನ್ನ ಯಾಕಾಗಿ ಸ್ಟಾರ್ಟ್ ಮಾಡಿದ್ರು, ಆ ಬಿಸ್ನೆಸ್ ಹೇಗ್ ರನ್ ಆಗ್ತಾ ಇದೆ, ಸೊ ಅವ್ರು ಹೇಗ್ ಪ್ರಿಪೇರ್ ಮಾಡ್ತಾರೆ, ಆ ಸೀಕ್ರೆಟ್ ರೆಸಿಪಿಯನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ಕಾರ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಬಿಸಿ ಟೈಮಲ್ಲೂ ಕೂಡ ನಮ್ಗೊಂದಷ್ಟು ಟೈಮ್ ಕೊಟ್ಟಿದ್ದಕ್ಕೋಸ್ಕರ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ? ನೀವು ಎಲ್ಲಿ ಅವರು, ನಿಮ್ಮ ಹೆಸರು ಏನು ಅಂತ? ನನ್ನ ಹೆಸರು ಧನಲಕ್ಷ್ಮಿ ಅಂತೇಳಿ, ನಾವು ಮೈಸೂರಿನವ್ರೇ. ನಾನು ಮುಂಚೆ ಟೈಲರಿಂಗ್ ಮಾಡ್ತಿದ್ದೆ, ನನ್ನ ಇಚ್ಛೆ ಪಟ್ಟು ಕಲಿತ ವೃತ್ತಿ ಅದು, ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಮದುವೆಯಾಗಿ ಮಕ್ಕಳಾಗಿ ಎಲ್ಲ ಆದ್ಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಿದ್ದಾಗ ಸ್ವಲ್ಪ ನನಗೆ ಬೇರೆ ಬಿಡುವಿನ ವೇಳೆ ಸಿಗ್ತಾ ಇತ್ತು, ಏನಾದರೂ ಬೇರೆ ಮಾಡೋಣ ಬೇರೆ ಮಾಡೋಣ ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದೆ. ಏನು ಮಾಡ್ಬೋದು ಅಂತಂದರೆ, ನನಗಾಗಲೇ 35 ಆಗಿದ್ದರಿಂದ ಹೊಸದಾಗಿ ನಾನು ಏನೋ ಕಲಿಯೋದು, ಟ್ರೈನ್ ಮಾಡೋದು ಏನೋ ಒಂದು ನನಗೆ ಸರಿ ಹೋಗ್ತಿರಲಿಲ್ಲ. ಹಾಗಾಗಿ ನಮ್ಮ ಟ್ರೆಡಿಷನಲ್ ಏನು ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಒಂದು ಸ್ವಲ್ಪ ಕಮರ್ಷಿಯಲ್ಲಾಗಿ ಮಾಡಿ ಅದನ್ನು ಒಂದು ಉದ್ಯೋಗ ಮಾಡ್ಕೋಬೋದಾ, ಆ ಥರ ಯೋಚನೆ ಮಾಡಿ ನಾನು ನಮ್ಮದು ರೂಟ್ ಸೈಟ್ ಇದೆಯಲ್ಲ ಹಿನಕಲ್ನಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಧರ್ಮಸ್ಥಳದ ಇವ್ರದ್ದು, ಅಲ್ಲಿ ನಾನು ತರಬೇತಿ ತೊಗೊಂಡೆ ಈ ಫುಡ್ ಪ್ರೊಸೆಸಿಂಗ್ ಬಗ್ಗೆ ತರಬೇತಿ ತೊಗೊಂಡೆ. ಮಲ್ಟಿಪರ್ಪಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ MPM ಅಂತೇಳಿ ಪ್ರಾಡಕ್ಟ್ ಮಾಡಿದಾಗ ನಮ್ಮ ಅದರ ಸುಮಾರು ಥರ 45 ಪ್ರಾಡಕ್ಟ್ಸ್ ಆದರೆ ನನಗೂ ಓಕೆ ಆಗಿದ್ದು ನಮಗೆ ರಿಲೇಟೆಡ್ ಅಡುಗೆ, ಹೆಂಗಸರುಗಳಿಗೆ ಆ ಅಡುಗೆನ ಯಾಕೆ ಕಮರ್ಷಿಯಲ್ಲಾಗಿ ಮಾಡ್ಕೊಂಡು ಅದನ್ನು ವೃತ್ತಿ ಮಾಡ್ಬೋದು ಹಾಗೆ ಅಂತೇಳಿ ಇದನ್ನು ಶುರು ಮಾಡಿದೆ. ಮಕ್ಕಳು ಸಣ್ಣವರಿದ್ದರೂ ನಾನು ಬಂದು ಶುರು ಮಾಡಿ ಅಕ್ಕಪಕ್ಕ ಮನೆಗೆ ಕೊಡೋದು, ಆಗ ನಮ್ಮ ಸಂಸ್ಥೆಯವರು ನಮಗೆ ಈ ಥರ ಎಕ್ಸಿಬಿಷನ್ಗಳಿಗೆ ಲಕ್ಷದೀಪೋತ್ಸವ ಆ ಥರದಕ್ಕೆ ಅವರೇ ಕೊಡ್ತಾ ಇದ್ರು, ಅವಕಾಶಗಳು ಕೊಟ್ಟು ಮಾಡಿ ಅಮ್ಮ ನೀವು ಮಹಿಳೆಯರು ಮುಂದುವರಿ ಮಾಡಿ ಅಂತ ಅವಕಾಶಗಳು ಕೊಟ್ಟಾಗ ಎಕ್ಸಿಬಿಷನ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಶುರು ಮಾಡಿದ ಮೇಲೆ ನನ್ನ ಮಗ ಕಾಲೇಜ್ ಓದ್ತಿದ್ದವನು, ಅವನೇನು ಮಾಡ್ದ, ಅವನು ಇವ್ನಿಂಗ್ ಕಾಲೇಜ್ ಸೇರ್ಕೊಂಡು ನಾನು ಇದನ್ನೇ ವೃತ್ತಿಯಾಗಿ ತೊಗೊಳ್ತೀನಿ, ಯಾವುದೋ ಪ್ರಾಡಕ್ಟ್ನ ಯಾರೋ ಸೇಲ್ ಮಾಡೋದ್ ಬದಲು ನಮ್ಮದೇ ಪ್ರಾಡಕ್ಟ್ನ ಸೇಲ್ ಮಾಡುತ್ತೆ ಅವ್ನು ಶುರು ಮಾಡಿದೆ. ಕಡೆಗೆ ನನ್ನ ಮೈದನೂ ನಮ್ಮ ಜೊತೆ ಸೇರ್ಕೊಂಡು, ಹೀಗಾಗಿ ವೃತ್ತಿ ಕುಟುಂಬ ಇಡೀ ಕುಟುಂಬನೇ ಈ ವೃತ್ತಿಗೆ ಬಂದಾಗ ಆಯಿತು. ಹಾಗಾಗಿ ಇದೇನು ಹೇಳ್ತಾರಲ್ಲ ಗುಡಿ ಕೈಗಾರಿಕೆ ಅಂತ, ಒಂದು ಇಡೀ ಮನೆಯೇ ಈ ಕೈಗಾರಿಕೆ ತೊಳಸ್ಕೊಂಡಂಗೆ ಆಯ್ತು. ಹಾಗಾಗಿ ಮಗನಿಗೆ ಆಗಲಿ ಮೈದನಿಗೆ ಆಗಲಿ ಕೆಲಸ ಹುಡುಕೋ ಪ್ರಮೇಯನೇ ಬರಲಿಲ್ಲ, ನಾವೇ ಈಗ ಒಂದು 4 ಜನ ಕೆಲಸ ಕೊಟ್ಕೊಂಡಿದ್ದೀವಿ. ಹಾಗಾಗಿ ಈಗ ಒಂದು ಪುಳಿಯೋಗರೆ ಅಂತ ಶುರು ಮಾಡಿದ್ವಿ. ಇವಾಗ ಪುಳಿಯೋಗರೆ, ಬಿಸಿಬೇಳೆಬಾತು, ವಾಂಗಿಬಾತು, ರಸಮ್ಮು, ಟೊಮೊಟೊ ಬಾತು, ಉಪ್ಪಿನಕಾಯಿಗಳು, ಚಟ್ನಿ ಪುಡಿಗಳು, ಸುಮಾರು ಒಂದು 25 ಥರ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ಎಲ್ಲ ನಾವೇ ಹೋಮಾಗಿ ನಾವೇ ರೆಡಿ ಮಾಡೋಂಥದ್ದು, ನಾವೇ ರೆಡಿ ಮಾಡೋಂಥದ್ದು. ಇದನ್ನು ನಾವು ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವ್ರಿಗೆ ತಾಂತ್ರಿಕ ಸಲಹೆಗಳು ತೊಗೊಂಡು, ಕೃಷಿ ವಿಜ್ಞಾನ ಕೇಂದ್ರ ಗೊತ್ತಿರ್ಬೋದು ಸುತ್ತೂರಿನಲ್ಲಿ ICAR ಟೈ ಅಪ್ ಆಗಿರುವಂಥ ಸಂಸ್ಥೆ, ಅಲ್ಲಿ ನಾವು ಟೈ ಅಪ್ ಆಗಿ ಅವ್ರ ಹತ್ರ ಅಲ್ಲಿ ಪ್ರೊಡಕ್ಷನ್ ರೆಡಿ ಮಾಡ್ತೀವಿ. ಆವಾಗ ನಮ್ಮ ಪ್ರೊಡಕ್ಷನ್ ಯಾವ ಬೇಕಾದ್ರೆ ಪ್ರೊಡಕ್ಷನ್ ಟೈಮ್ಲಿ ಯಾರು ಬೇಕಾದ್ರೂ ಬಂದು ನೋಡ್ಬೋದು. ನಾವು ಯಾವುದೇ ಪ್ರಿಸರ್ವೇಟಿವ್ ಆಗಲಿ, ಕಲರ್ಸ್ ಆಗಲಿ, ಫುಡ್ ಕಲರ್ ಯಾವುದನ್ನು ಬಳಸಿ ಆದಷ್ಟು ನಾವು ಸಮಾಜಕ್ಕೆ ಚೆನ್ನಾಗಿರೋದು ಕೊಡಬೇಕು, ಒಳ್ಳೆ ಪದಾರ್ಥ ಕೊಡಬೇಕು, ಅಷ್ಟು ನನ್ನ ಇಂಟೆನ್ಷನ್ ಮುಂಚಿಂದನು. ಹಾಗಾಗಿ ನಾನು ಇದನ್ನು ತಯಾರು ಮಾಡ್ತಾ ಇದ್ದೀನಿ. 2003 ಶುರು ಮಾಡಿದ್ದು, ಇವಾಗ 2022 ಆಯಿತು, ಆಲ್ಮೋಸ್ಟ್ 19-20 ವರ್ಷ ಆಗ್ತಿತ್ತು, ಅದೇ ಕಂಟಿನ್ಯೂ ಆಗ್ತಿದೆ. ಅದು ನನ್ನ ಸಮಯ ಬಿಡುವಿನ ಸಮಯ ಮಕ್ಕಳು ದೊಡ್ಡವರಾದ್ರು ಅಂತ ಅಂದ್ಕೊಂಡು ಶುರು ಮಾಡಿದ್ದು ಈಗೇನಾಗಿದೆ, ಅದೇ ವೃತ್ತಿಯಾಗಿ ಮಕ್ಕಳಿಗೂ ವೃತ್ತಿ, ಮೈದಿನ ವೃತ್ತಿಯಾಗಿ ಅದೇ ನಮ್ಮ ಜೀವನಕ್ಕೆ ಆಧಾರ ಆಗಿ ಅನಿವಾರ್ಯನೂ ಆಗಿದೆ. ಓಕೆ ಅಮ್ಮ, ನೀವು ಹೇಳಿದ್ರಿ ಟೈಲರಿಂಗಿಂದ ನಾನು ಈ ಒಂದು ಬಿಸ್ನೆಸ್ ಅನ್ನು ಶುರು ಮಾಡಿದೆ ಅಂತ. ಸೊ ಯಾಕೆ ಆ ಟ್ರಾನ್ಸ್ಫಾರ್ಮೇಶನ್, ಏನಾಗಿತ್ತು, ಟೈಲರಿಂಗ್ ಅನ್ನು ಯಾಕೆ ಸ್ಟಾಪ್ ಮಾಡಿದ್ರಿ? ಟೈಲರಿಂಗ್ ಇಚ್ಛೆಪಟ್ಟು ಇವತ್ತು ಇಷ್ಟವಾದ ವೃತ್ತಿನೇ ನನಗೆ. ಆದ ಶುರು ಅದು ಮಾಡುವಾಗ ಏನಾಯ್ತು, ಸ್ವಲ್ಪ ಬ್ಯಾಕ್ ಪೇನ್ ಶುರುವಾಗಿತ್ತು ನನಗೆ. ಹಾಗಾಗಿ ಡಾಕ್ಟರ್ಗಳು ಅದನ್ನ ಹೆಚ್ಚಿಗೆ ಮಾಡೋದು ಬೇಡ, ಹಾಗೆ ಭಾರ ಆಯ್ತದು, ಕೆಲಸ ಕೆಲವು ಕೆಲಸಗಳು ಬೇಡ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ನೀವು ಹೋಲ್ಡ್ ಮಾಡಿದ್ರೆ, ಇಲ್ಲ
ಅಂದ್ರೆ ಆಪರೇಷನ್ ಆಗ್ಬೇಕಮ್ಮ, ಬೆನ್ನಿಗೆ ರಾಡ್ ಹಾಕ್ಬೇಕು ಹಾಗೆ ಅಂತಂದಿದ್ರು. ಅದೆಲ್ಲ ಬೇಡ ಬೇಡಪ್ಪ, ಸಿಂಪಲ್ ಆಗಿ ಇದು ಅಂತಂದ್ರೆ ಮಾಡೋದು, ಕಲ್ತಿರೋ ವಿದ್ಯೆನೆ ಮತ್ತೊಂದು ಮಾಡೋಣ ಅಂತ ಇದನ್ನ ಶುರು ಮಾಡಿದ್ರು. ಟೈಲರಿಂಗ್ ಇವತ್ತು ಇಷ್ಟವಾದ ವೃತ್ತಿನೇ, ನಮ್ಮ ಮನೆ ಹೇಳ್ತಂಗೆ ಮಾಡ್ಕೊಳ್ತೀನಿ. ಹೆಚ್ಚಿಗೆ ಅದು ಇದಾಗಲ್ಲ, ಇದಾದ್ರೆ ಮಾಡ್ಬೋದು. ಗಂಡು ಮಕ್ಳು ಇದೆಲ್ಲ ರೆಡಿ ಮಾಡಿ ನಾನು ಹುರಿದು ಕೊಟ್ಟರೆ ಮಿಷನ್ಗೆ ಪೌಡ್ರ್ ಹಾಕ್ತಾರೆ, ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋದು, ಈ ಥರ ಮಾರ್ಕೆಟ್ ಮಾಡ್ಕೊಳ್ಳೋದು ಸಾಧ್ಯತೆ ಇದೆ. ಇದು ನನಗೆ ಈಗ ಇದೇ ಜೀವನಕ್ಕೆ ಆಧಾರನೇ ಆಗಿದೆ ಅಂತ ಹೇಳ್ಕೊಬೋದು. ನನಗೆ ನನ್ನ ಮೈದನಿಗೆ ಮಗನಿಗೆ ಇನ್ನೊಂದು ಕಡೆ ಕೆಲಸಕ್ಕೆ ಕೇಳಕ್ ಹೋಗಿಲ್ಲ, ನಾವು ನಾವೇ ಕೆಲಸ ಕೊಡ್ತಾ ಇದ್ದೀವಿ ಈಗ. ಓಕೆ ಅಮ್ಮ, ಈಗ ಅಡುಗೆ ಅಂತ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು ಸ್ವಲ್ಪ ಇಂಗ್ರೀಡಿಯಂಟ್ ಚೇಂಜ್ ಆದ್ರೂ ಕೂಡ ಅಥವಾ ಸಮಸ್ಯೆ ಆದ್ರೂ ಕೂಡ ನಿಮ್ಗೆ ಅದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಲ್ಲೂ ನಾವು ಕಮರ್ಷಿಯಲ್ ಆಗಿ ಅಂತ ಬಂದಾಗ ಇನ್ನೂ ಪ್ರಿಕಾಷನ್ ತಗೋಬೇಕು. ಈಗ ಒಂದು ಬಟ್ಟೆ ನಾವು ಚಪ್ಪಲಿ ನಾವು ಬೇರೆ ಪದಾರ್ಥಗಳು ಅಷ್ಟು ತಾವೇ ವಿಷಯಗಳ ಆಹಾರ ಪದಾರ್ಥದಲ್ಲಿ ಎಷ್ಟು ಕೇರ್ ತಗೊಂಡು ಸಮಸ್ಯೆ ಆಗ್ಬಿಡ್ತಾ ಒಳ್ಳೆ ನಾವು ಎಷ್ಟು ಈಗ ಬೇರೆಯನ್ನು ಬಿಟ್ಟು ನಾವು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ ಇದು. ಅದಕ್ಕೋಸ್ಕರ ಇವತ್ತಿಗೂ ನಾನು ಇನ್ಗ್ರೀಡಿಯೆಂಟ್ಸ್ ಹಾಕ್ಬೇಕು, ರೆಸಿಪಿ ನೋಡ್ಬೇಕು, ನಾನು ಅದೇ ಪ್ರಮಾಣದಲ್ಲಿ ಹಾಕ್ತೀನಿ. ಈಗ ಮಾರ್ಕೆಟಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ, ಯಾವುದೇ ರೇಟ್ಗಳು ಪ್ಯಾರಾಮೀಟರ್ ರೇಟ್ಗಳು ಏರುಪೇರು ಆಗ್ತಾನೆ. ನಾವು ಕ್ವಾಲಿಟಿ ಏರುಪೇರು ಮಾಡೋಕ್ಕಾಗಲ್ಲ, ರೆಗ್ಯುಲರ್ ಕಸ್ಟಮರ್ ಇದ್ರೆ ಅವ್ರಿಗೆ ಅದೇ ಕ್ವಾಲಿಟಿ ಕೊಡಬೇಕು. ಅಂದಾಗ ಏನಾಗುತ್ತೆ, ನಾವು ಲಾಭನೇ ನೋಡ್ಕೊಂಡೋಯ್ತು ಅಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಲ್ಲ. ಹಾಗಾಗಿ ಲಾಭ ಕಡಿಮೆ ಆದ್ರೂ ಸಲ ಕಸ್ಟಮರ್ ಉಳ್ಕೋಬೇಕು ಅನ್ನೋದು ಇವತ್ತಿನ ಉದ್ದೇಶ. 8-10 ವರ್ಷದಿಂದ ರೆಗ್ಯುಲರ್ ಕಸ್ಟಮರ್ಸ್ ಅವರೇ ಇದ್ರು ನನಗೆ, ಹುಡುಕೊಂಡು ಬರ್ತಾರೆ. ನೆನ್ನೆನೂ ಬಂದು ಹೇಳಿದ್ರೆ ಅಮ್ಮ ನೀವು ಹೇಳ್ದಂಗೆ ಮಾಡಿದ್ವಿ, ಅದೇ ಸ್ಟೈಲಲ್ಲಿ ಬಂದಿದೆ ಸಾಂಬಾರ್ ರಸಮ್ ದೇವಸ್ಥಾನ ಸ್ಟೈಲಲ್ಲಿ ಬಂದಿದೆ ಅಂತ ಫೋನ್ ಮಾಡಿ ತಿಳಿಸ್ತಾರೆ. ನಮ್ದು ಇಮೇಲ್ ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀವಿ, ನೀವು ಹೇಳ್ದಂಗೆ ಇದೀಮ್ ಅಂತ ರೆಸ್ಪಾನ್ಸ್ ಬರುತ್ತೆ. ಅದನ್ನ ಖುಷಿ, ಬರೀ ಲಾಭನೇ ನೋಡೋಕ್ಕಾಗಲ್ಲ. ವ್ಯಾಪಾರ ದ್ರವ್ಯ ಚಿಂತನೆ ಇರ್ಬೋದು, ಆದರೆ ದೋಹ ಚಿಂತನೆ ಬೇಡ. ಅದು ನನ್ನ ಪಾಲಿಸಿ. ಈಗ ಸಮಾಜ ಸೇವೆ ಮಾಡೋದು ಏನೇನೋ ಮಾಡೋದಲ್ಲ, ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ, ಅಷ್ಟು ನನ್ನ ಇಂಟೆನ್ಷನ್. ಓಕೆ ಅಮ್ಮ, ಈಗ ಇದಕ್ಕೆ ನೀವು ಎಷ್ಟು ಟೈಮ್ ಕೊಡ್ತೀರಾ, ಈ ಪ್ರೊಸೆಸ್ ಹೇಗಿರುತ್ತೆ? ಯಾಕಂದ್ರೆ ನೀವು 25 ಬಗೆ ಇದೆ ಅಂತ ಅಂದ್ರೆ, ಸೋ ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ, ಹೇಗ್ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಗಂಡು ಮಕ್ಳಿಗೂ ಹೆಣ್ಮಕ್ಳು ವ್ಯತ್ಯಾಸ ಇರುತ್ತೆ, ಜೀವನ ಶೈಲಿ ವ್ಯತ್ಯಾಸ ಇರುತ್ತೆ. ಗಂಡಸರಿಗೆ ಉದ್ಯೋಗ ಅಂದ್ರೆ ಉದ್ಯೋಗ ಒಂದೇ, ಮತ್ತೆ ಮನೆ ಕಡೆ ಅಷ್ಟು 100% ಇರ್ಪಾಯಿಂಟ್ ಮನೆ ಕಡೆ ಇದು ಮಾಡ್ಬೋದೇನೋ ಅಷ್ಟೇ. ಅದು ಇತ್ತೀಚೆಗೆ ಇಷ್ಟು ಇಲ್ಲಿವರೆಗೆ ಯಾವ ಗಂಡಸರು ಅಷ್ಟು ಗಂಡ ಮಕ್ಳು ಇದು ಮಾಡ್ಕೊಡ್ತಿಲ್ಲ. ಈಗ ಹೆಣ್ಮಕ್ಳಿಗೆ ಅಂದಾಗ ಮನೆ ಜವಾಬ್ದು ಇದ್ದೇ ಇರುತ್ತೆ. ನಾನು ಕೆಲಸಕ್ಕೆ ಹೋಗ್ತೀನಿ ಮಾತ್ರಕ್ಕೆ ಏನು ಮಹಾರಾಣಿಗೆ ಯಾರು ಮಾಡೋಕ್ಕಾಗಲ್ಲ, ಮನೆದೆಲ್ಲ ಮುಗಿ ಯಾರ್ಯಾದಷ್ಟೇ ಹೆಣ್ಮಕ್ಳು ನಾನು ಅಂತಲ್ಲ, ಯಾರ್ಯಾದಷ್ಟು ಮನೆದಷ್ಟು ಮುಗಿಸೇನೆ ವೃತ್ತಿ ಕಡೆ ಗಮನ ಕೊಡ್ಬೇಕು, ಅಷ್ಟಲ್ಲೂ ಅದು ಮುಗಿಸ್ಬೇಕು. ಮತ್ತೆ ಇದು ಆಹಾರ ಪದಾರ್ಥ ಇನ್ನೂ ಗಮನನೇ ಕೊಡಬೇಕು. ಅದು ಬೆಳಗ್ಗೆ ನಮ್ದು 8 ಗಂಟೆಗೆ ನನ್ನ ಶೆಡ್ಯೂಲ್ ಮುಗಿಸಿದ್ರೆ, ಮನೆ ಹಾಕಿ ಶೆಡ್ಯೂಲ್ ಅನ್ಕೊಳ್ಳಿ, ಅದು ಮುಗಿಸಿದ್ರೆ 9 ಗಂಟೆ ಮತ್ತೆ ನನ್ನ ಈ ಶೆಡ್ಯೂಲ್ ಶುರುವಾದ್ರೆ ಸಂಜೆ 5:30 ಇದೇ ಗಮನ. ಇದಾದ್ಮೇಲೆ ಅಲ್ಲಿವರೆಗೂ ಮನೆ ಚಿಂತೆ ತಗೊಳ್ಳೋದಿಲ್ಲ ಮನೆದಷ್ಟೇ. ಮತ್ತೆ 5:30 ಹೋಲ್ಡ್ ಮಾಡ್ತು ಅಂದ್ರೆ ಮಾಳೆ, ಮತ್ತೆ ನಾಳೆ ಮತ್ತೆ 9 ಗಂಟೆಗೆ ರೆಗ್ಯುಲರ್ ಅದು ಮಾಡ್ಕೊಂಬಿಟ್ಟಿದ್ದೀನಿ ಟೈಮ್ ಟೇಬಲ್. ಇದು ಇದು ಇವತ್ತು ಇವತ್ತು ರಸಮ್ ಅಂದ್ರೆ ರಸಮ್ ಪುಳಿಯೋಗ್ರೆ ಪುಳಿಯೋಗ್ರೆ. ಹಂಗಾಗಿ ನಾನು ಯಾರಿಗೂ ಕಸ್ಟಮರ್ಗೆ ಇವತ್ತು ಹೇಳೋದು ನಾಳೆ ಹೇಳೋದು ನಾಳೆ ಕೊಡ್ತೀನಿ ಆ ಥರ ಇಲ್ಲವೇ ಇಲ್ಲ, ಇನ್ನು ಕರೆಕ್ಟ್ ಟೈಮ್ ಕೊಡ್ತೀನಿ. ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ರೂಢ ಸೇಡ್ ಸಂಸ್ಥೆಗೆ. ಅಲ್ಲಿ ನನಗೆ ಶಿಸ್ತು ಕಲಿಸಿದ್ದು, ಒಬ್ಬ ಉದ್ಯಮಿ ಆದವರು ಹೇಗಿರಬೇಕು ಅಂತ ಕಲಿಸಿದ್ದು. ಅದು ಇವತ್ತು ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ರೂಢ ಸೇಡ್ ಸಂಸ್ಥೆಗೆ. ಅದಂತೂ ಕೊನೆವರೆಗೂ ನೆನೆಸ್ಕೊತೀನಿ. ಶಿಸ್ತು ವ್ಯಾಪಾರಿಗೊಬ್ಬ ಶಿಸ್ತು ಬೇಕೇ ಬೇಕಮ್ಮ. ಶಿಸ್ತು ಅಂದ್ರೆ ಎಲ್ರಿಗೂ ಬೇಕು ಬಿಡಿ, ಒಂದು ಹೆಣ್ಮಗಳಾದ್ರೂ ಮನೇಲಿ, ಕುಟುಂಬ ಶಿಸ್ತು ಬೇಕು, ಉದ್ಯಮದಲ್ಲೂ ಶಿಸ್ತು ಬೇಕು, ಸಾಮಾಜಿಕ ಬದ್ಧತೆ ಬೇಕು. ಮೊದಲು ನನ್ನ ಅನಿಸಿಕೆ, ಅದು ವೈಯಕ್ತಿಕ ಅನಿಸಿಕೆ. ನಾವು ಮಾಡ್ತೀವಿ, ಏನೋ ಅಪಾರ ಮಾಡ್ತೀನಿ, ಲಾಭ ಮಾಡ್ತೀನಿ, ಏನೋ ಮಾಡ್ತೀನಿ, ಅಲ್ಲ ಅಲ್ಲ, ಹೀಗೆ ಮಾಡ್ತೀನಿ ಅಂತಿರ್ಬೇಕು. ನಾಳೆ ದಿನ ನಾವು ಚೆನ್ನಾಗಿ ನೆನೆಸ್ಕೊಂಡು ಹುಡ್ಕೊಂಬಂದು ತಗೋಬೇಕು. ಓಲ್ ತಗೊಂಡಕೊಂಡು ಹಿಂಗಾಯ್ತು ಅದಲ್ಲ, ಅದು ನಾನು ಖುಷಿ ಕೊಡಲ್ಲಮ್ಮ, ಅದು ನನ್ನ ಮನಸ್ಸು ಖುಷಿ ಆಗ್ಬೇಕಷ್ಟೇ, ಅದು ನನ್ನ ಇಂಟೆನ್ಷನ್. ಓಕೆ ಅಮ್ಮ, ಈಗ 25 ಬಗೆ ಅಂತ ಹೇಳಿದ್ರೆ, ಸೊ ತೋರಿಸ್ಬೋದಾ ಯಾವ್ದಾವ್ದು ಐಟಮ್ ಹೆಂಗೆ ಅಂತ? ಇದು ಪುಳಿಯೋಗರೆ ಮಿಸ್ ಮೇಲ್ಕೋಟ್ ಸ್ಟೈಲ್ ಅಂತ ಹೇಳ್ತೀವಿ ಅಲ್ವಾ, ನಾವೇನಂದ್ರೆ ನಾವು ಅದೇ ಸ್ಟೈಲ್ ತಯಾರು ಮಾಡೋಂಥದ್ದು. ಪುಳಿಯೋಗರೆ ಮಿಕ್ಸ್ ಬರೀ ವೈಟ್ ರೈಸಿಂಗ್ ಮಿಕ್ಸ್ ಮಾಡಿದ್ರೆ ಬಿಸಿ ಎಣ್ಣೆ ಹಾಕೊಂಡು ಮಿಸ್ಕೊಂಡ್ರೆ ಇದಾಗ್ತದೆ. ಯಾಕೆಂದ್ರೆ ನನ್ನ ಇಷ್ಟು ಪ್ರಾಡಕ್ಟ್ ಉದ್ದೇಶ ಏನಿದೆ ಅಂದ್ರೆ, ನಾನು ಒಬ್ಬ ಮಹಿಳೆಯಾಗಿ, ಮಹಿಳಾ ಉದ್ಯಮಿ ಇವರಿರ್ತಾರೆ ನೋಡಿ, ಕೆಲಸಕ್ಕೆ ಹೋಗೋ ಮಹಿಳೆಯರು ಇರ್ತಾರೆ, ಅವ್ರಗಳಿಗೆ ಸಮಯ ಹೊಂದಿಸೋದೇ ಕಷ್ಟ. ನಾನು ನೋಡಿದ್ದೀನಿ ಮೈಸೂರು ಟು ಬೆಂಗಳೂರು ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳು, ಅಲ್ಲೇ ಅವರ ಕೈ ಹಿಡಿದು ಹೂ ಕಟ್ಟೋದ್ರಿಂದ ತಲೆ ಬಚನ ತಿಂಡಿ ತಿಂಡಿ ಎಲ್ಲ ಅಲ್ಲಿ ಮುಗಿಸ್ಬೇಕು, ಅವ್ರಿಗೆ ಎಷ್ಟು ಸಮಯ ಇರುತ್ತೆ. ಹಾಗಾಗಿ ಅದು ನನ್ನ ಮನಸ್ಸಿನಲ್ಲಿ ಬಂತು, ಆದಷ್ಟು ಉದ್ಯೋಗಸ್ಥ ಮಹಿಳೆಯರು ರೀಚ್ ಆಗ್ಬೇಕು ನನ್ನ ಪದಾರ್ಥಗಳು ಅಂತ ಹೇಳಿ. ಇದು ರೆಡಿ ಇರುತ್ತಮ್ಮ, ವೈಟ್ ರೈಸ್ ಮಿಕ್ಸ್ ಮಾಡೋದಷ್ಟೇ, ಒಂಚೂರು ಬಿಸಿ ಎಣ್ಣೆ ಹಾಕೊಳಕ್ಕೂ ಒಂದು ಕಳಕೆ ಇದು, ಯಾಕಂದ್ರೆ ಪೌಡ್ರ್ ಫಾರ್ಮ್ ಅಲ್ಲಿ ಮಾಡಿರೋದ್ರಿಂದ ಅದಷ್ಟೇ. ನಾನು ಇದು ಈ ರಸಮ್ ಆದ್ರೂ ಅಷ್ಟೇ, ನೀವು ಹೇಳಿದ್ರೆ ಒಂದು ಟೊಮಾಟೊ ಹಣ್ಣು ಬೇಳೆ ಬೇಕು, ತಾಳೆ ತರಕಾರಿ ಬೇಕು, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಸೋ ಕ್ವಿಕ್ ಆಗಿ ಏನಾಗುತ್ತೆ ಅದು ಮಾಡ್ಬೇಕು. ಹಾಗಂತೇಳಿ ಮತ್ತೆ ಹೊರಗಡೆನೇ ತಂದು ತಿಂತೀನಿ ಅಂದ್ರೆ ಅದು ಕಷ್ಟ ಆಗ್ತದೆ. ರೆಡಿ ಫುಡ್ಸ್ ಹಾಗಾಗಿ ಏನ್ಬಿಡುತ್ತೆ, ಆದಷ್ಟು ಮನೇಲೂ ತಯಾರಾಗಬೇಕು, ಆದಷ್ಟು ಸಮಯನೂ ಉಳಿಬೇಕು. ಆ ಉದ್ದೇಶಕ್ಕೆ ಟೊಮೆಟೊ ಬೇಯಿಸ್ಕೊಳ್ಳಂತದ್ದು, ಟೊಮೆಟೊ ಬೇಯಿಸ್ಕೊಳ್ಳೋದು, ಒಗ್ಗರಣೆ ಹಾಕೊಂಡ್ರೆ ಪಕ್ಕ ನಾನು ಒಂದು ಶೈಲಿ ಹೇಳ್ಕೊಡ್ತೀನಿ ತಗೊಳ್ಳೋರಿಗೆ, ಆ ಶೈಲಿ ಮಾಡ್ತಂದ್ರೆ ಪಕ್ಕ ದೇವಸ್ಥಾನದ ರಸಮ್ ಬರುತ್ತಮ್ಮ. ನೋಡಿ ನಿಮ್ಮ ಇದು ಓಕೆ, ನೀವು ಸೀಕ್ರೆಟ್ ಹೇಳ್ಕೊಡ್ತೀರಾ ಹೆಂಗೆ ಅಂತ. ಓಕೆ ಖಂಡಿತ, ಓಕೆ ಓಕೆ. ಸೊ ಈಗ ಏನೇನಿದೆ ಅಂತ ತೋರಿಸ್ಕೊಡ್ಬಿಡಿ. ಸೊ ನಾವು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮೇಡಮ್ ಅವರು ತಿಳಿಸಾರ ಆಗಿರ್ಬೋದು ಒಂದು 2-3 ಸೀಕ್ರೆಟ್ ರೆಸಿಪಿ ಅನ್ನ ಅವರೇ ತಿಳಿಸ್ಕೊಡ್ತಾರೆ. ಸೊ ಅಮ್ಮ ಬೇರೆ ಏನೇನಿದೆ ತೋರಿಸಿ. ವಾಂಗಿಬಾತ್ ಪೌಡರ್ ಇದೆ, ಸಾಂಬಾರ್ ಪುಡಿ ಇದೆ, ಟೊಮೊಟೊ ಬಾತ್ ಪೌಡರ್ ಇದೆ, ಮತ್ತೆ ಬಿಸಿಬೇಳೆ ಬಾತ್ ಪೌಡರ್ ಇದೆ. ನಮ್ದು ಪಕ್ಕ
ಸೊ ಇಷ್ಟೊಂದು ಬಗೆ ಇದೆ. ಇನ್ನೂ ಇದೆ ಮಾ, ನಾನು ಇಲ್ಲಿ ಜೋಡ್ಸಕ್ಕೆ ಇದಾಗ್ಲಿಲ್ಲ. ಒಂದು ಫ್ಯಾಮಿಲಿ ಪ್ಯಾಕ್ ಅಂತ ಮಾಡಿರ್ತೀವಿ, ತಗೊಂಡ್ರೆ ಒಂದ್ ತಿಂಗಳು ಪಕ್ಕ. ಅವ್ರು ಯಾವ್ದು ಬೇರೆ ಟೆನ್ಷನ್, ನಾಳೆ ನಾಷ್ಟ ನಾಳೆ ದಿನ ಅಡುಗೆ ಅನ್ನೋ ಹಂಗಿರಲ್ಲ. ಸೊ ವೀಕ್ಷಕರೆ, ಮೇಡಮ್ ಅವರು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಾಂಬಾರ್ ಹುಡಿಯನ್ನ ಹೇಗ್ ಮಾಡ್ಬೇಕು ಅವರ ಸೀಕ್ರೆಟ್ ರೆಸಿಪಿಯನ್ನ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ನೀವು ಅಲ್ಲಿವರೆಗೂ ಕಾಯ್ಲೇಬೇಕು. ಸೊ ಈಗಲೇ ನೀವು ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಗೆ ಲಭ್ಯ ಇದೆ. ಈಸಿಯಾಗಿ ಯಾವ ಬಿಸ್ನೆಸ್ ಅನ್ನ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಮುಂದಿನ ಎಪಿಸೋಡ್ ನಲ್ಲಿ ಅಮ್ಮನ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ. ಟಾಟಾ, ಬಾಯ್ ಬಾಯ್. ಸಾಸು ಡಬ್ಬಲ್ ಇಟ್ಟಿದ್ದು ಒಂದು 200-300 ರೂಪಾಯಿ ತಗೊಂಡು ಅದಷ್ಟಕ್ಕೇನೆ ಶುರು ಮಾಡಿದೆ. ಯಾವ ರೀತಿ ಮಾಡಬೇಕು ತಿಳಿಸೋ ಪಕ್ಕ ದೇವಸ್ಥಾನ ಶೈಲಿನಲ್ಲಿ ರಸಮ್ ಹೇಗ್ ಬರುತ್ತೆ ಅಂತ ನಾನು ಹೇಳೋ ರೀತಿ ಮಾಡಿದ್ರೆ ಸಾಕು, ಏನು ವಿಶೇಷತೆ ಏನಿಲ್ಲ. ಯುನಿಕ್ ಪ್ರಾಡಕ್ಟ್ ನಮ್ಮ ಮಸೂದಾದಲ್ಲಿ, ಯುನಿಕ್ ಪ್ರಾಡಕ್ಟ್ ಅಂದ್ರೆ ರಸಮ್. ಇದು ಮಾಡಿ ನನಗೆ ಒಪಿನಿಯನ್ ತಿಳಿಸಿ. ಇವತ್ ಕಟ್ಟದ ಬುತ್ತಿ ನಾಳೆವರೆಗೆ ನೀಡ್ಬೋದು, ಅದು ನಮ್ಮ ಪುಳಿಯೋಗರ ವಿಶೇಷತೆ. ಕೂತಿರೋರ ಕಾರ್ಯಕ್ರಮ ಫ್ರೀಡಮ್ ಬಗ್ಗೆ ನೋಡಿದ್ದೀನಿ, ಅವ್ರದ್ದು ಅಣಬೆ ಕೃಷಿ ಇರ್ಬೋದು, ಮತ್ತೆ ಎಷ್ಟೊಂದಪ್ಪ ನನ್ಗೆ ಹೇಳಕ್ಕೆ ಬರಲಿ ಸಡನ್ ಆಗಿ. ಅವ್ರದ್ದು ಫ್ರೀಡಮ್ ಆಪ್ ನೋಡಿ ಅಣಬೆ ಕೃಷಿ ಮಾಡ್ಲೇಬೇಕಲ್ಲ ಅದನ್ನ ಅಂತೇಳಿ, ಯಾಕೆಂದ್ರೆ ಮನೆ ತಾರಸಿನಲ್ಲೋ ಹೆಚ್ಚಿಗೆ ಜಾಗ ಇದಾರೋ ಗಾಳಿ ಬೆಳಕು ಬರಕೊಂಡು ಇಟ್ಕೊಂಡ್ ಮಾಡ್ಬೋದು ನಾವು.